ಬಸವರಾಜ್ ಮುಂದಾಜ್ ಮಾನ್ಯ ಮುನರತ್ನ ಅವರು, ಜ್ಞಾನೇಂದ್ರ ಅವರೇ, ನೀವು ಯಾವ ಉದಾಹರಣೆ ಕೊಟ್ಟು ಈ ಎ ಪಿ ಎಂ ಸಿ ಬಗ್ಗೆ ಹೇಳ್ತಾ ಇದ್ದೀರಿ ಅದು ಇಟ್ ಈಸ್ ನಾಟ್ ರೆಲೆವೆಂಟ್ ಅಟ್ ಆಲ್. ನೀವೇ ಹೇಳ್ರಿ, ನಾನು ಅದಕ್ಕೆ ಬಿಟ್ಟು ಸ್ವಲ್ಪ ಬೇರೆ ಪ್ರಶ್ನೆ ಕೇಳ್ತೀನಿ. ಅಡಿಕೆ ಎಷ್ಟು ಪ್ರಮಾಣದಲ್ಲಿ ಸೆಸ್ ಕೊಟ್ಟು ಟ್ಯಾಕ್ಸ್ ಕೊಟ್ಟು ವ್ಯಾಪಾರ ಆಗ್ತಾಯಿದೆ? ಒಂದು. ಎರಡನೇದು, ಈ ಅಗ್ರಿಕಲ್ಚರ್ ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟೀಸ್ ಏನದಾವಲ್ಲ, ಇವು ರೈತನ ರಕ್ಷಣೆ ಹೆಂಗೆ ಮಾಡ್ತಾವು? ವೇಮೆಂಟ್ನಾಗ ಮಾಡ್ತಾವು, ಸ್ಯಾಂಪಲ್ನೊಳಗೆ ಮಾಡ್ತಾವು, ಪೇಮೆಂಟ್ನೊಳಗೆ ಮಾಡ್ತಾವು. ಪೇಮೆಂಟ್ ತಪ್ಪಿಸಿದ್ರೆ ಆ ವ್ಯಾಪಾರಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ಮಾಡ್ತಾವು. ನಮ್ಮದು ರೈತರದು ಏನು ಡಿಮ್ಯಾಂಡ್, ನಮ್ಮ ಬೇಡಿಕೆ ಒತ್ತಾಯ ಏನು ಅಂದ್ರೆ, ಈಗೇನು ನೀವು ಕಮಿಷನ್ ತಗೋತೀರಿ, ಆ ಕಮಿಷನ್ ರೈತನ ಕಡೆಯಿಂದ ತಗೊಳ್ಳೋದಿಲ್ಲ, ಅದು ಅದು ವ್ಯಾಪಾರಸ್ಥರಿಂದ ಹಾಗೂ ರೈತರಿಂದ. ವ್ಯಾಪಾರಸ್ಥ ಬೇರೆ ನೋಡ್ರಿ, ವ್ಯಾಪಾರಸ್ಥ ಬೇರೆ, ದಲ್ಲಾಳಿ ಬೇರೆ, ರೈತ ಬೇರೆ, ಇವು ಮೂರು ಜನ ಇದ್ದಾರೆ ಈ ವ್ಯಾಪಾರದೊಳಗೆ. ನೀವು ಎಲ್ಲನೂ ಕೂಡಿಸ್ಕೊಂಡು ಹೊಡ್ಕೊಂತ ಹೊಂಟ್ರಿ ಅಂದ್ರೆ ಆಗೋದಿಲ್ಲ. ರೈತನ ಮೇಲೆ ನೀವು ಹೇಳ್ದಂಗೆ ಒಪ್ತೀನಿ, ಆ ಬೆನ್ಪಾನ್ ಮೇಲೆ ಅವ್ರು ಕಮಿಷನ್ ಮುರ್ಕೋತಾರ. ಎಲ್ಲಿ ಚಲೋ ಎ ಪಿ ಎಮ್ ಸಿ ಐತಿ ಅಲ್ಲಿ ಎರಡರಿಂದ ನಾಲ್ಕರೊಳಗನೇ ಐತಿ, ಕೆಲವು ಕಡೆ ಅದು ಏಳು ಎಂಟರ ಮಟ್ಟ ಹೋಗಿರ್ತೈತಿ. ಅದರ ರಕ್ಷಣೆ ಮಾಡೋದಕ್ಕೆ ಎ ಪಿ ಎಮ್ ಸಿ ಇರೋದು. ನೀವೇನು ಹೊರಗೆ ಮಾರಾಟ ಮಾಡಲಿ, ಹೊರಗೆ ಮಾರಾಟ ಮಾಡಿದಂದ್ರೆ ಅವ್ರಿಗೆ ರೊಕ್ಕ ಕೊಡಿಸೋದು ಯಾರು? ನನಗೆ ಕೊಡಲಿಲ್ಲ ರೊಕ್ಕ ಅಂತೇಳಿ ಅವ ಎಲ್ಲಿ ಅಡ್ಡಾಡ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ಅದಕ್ಕೆ ಈ ನಮ್ಮ ಎ ಪಿ ಎಮ್ ಸಿ ಕನ್ಸೆಪ್ಟನ್ನು ತಾವು ದಯಮಾಡಿ ನೋಡಿಕೊಡ್ರಿ. ಈ ಅಡಿಕೆ ತೊಗೊಂಡು ಹೋಗು ಮುಂದೆ, ನಾವು ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡು ಹೋಗು ಮುಂದೆ ಯಾರು ನಡುಕ್ಕೆ ಇಡೋಂಗೇ ಇಲ್ಲಲ್ಲ. ಉಳ್ಳಾಗಡ್ಡಿ ತೊಗೊಂಡು ಹೋಗು ಮುಂದೆ ಇಡೋಂಗಿಲ್ಲ, ಹೆಸರು ತೊಗೊಂಡು ಹೋಗು ಮುಂದೆ ಇಡೋಂಗಿಲ್ಲ, ಜೋಳ ತೊಗೊಂಡು ಹೋಗು ಮುಂದೆ ಇಡೋದಿಲ್ಲ. ಅದು ಕೇಳ್ರಿ, ನೀವು ಹೇಳಿದ್ರಿ, ನೀವು ಈಗಿದ್ದ ಕಾನೂನು ಪ್ರಕಾರ ಹಿಡಿಯಂಗಿಲ್ಲ. ನಾಳೆ ನೀವು ತೊಗೊಂಬರಿ ತಿದ್ದುಪಡಿ ಕಾನೂನಾ, ಎಲ್ಲ ಕಡೆ ಹಿಡಿತಾರೆ, ಎಲ್ಲ ಕಡೆ ಹಿಡಿತಾರೆ. ನಮ್ಗೆ ಗೊತ್ತಲ್ಲ, ಅನುಭವ ಮೇಲೆ ಹೇಳ್ತಾನೆ ನಾ. ನಿಮ್ಮ ಅನುಭವ ನಮ್ಮ ಅನುಭವ ಒಂದ, ನಮ್ಮ ಅನುಭವ ಅರಗ್ ಜ್ಞಾನೇಂದ್ರ ಅನುಭವ ಬೇರೆ ಇರ್ಬೋದು. ನಿಮ್ಮ ಜಮಖಂಡಿ ಎ ಪಿ ಎಮ್ ಸಿ ಗದಗ ಎ ಪಿ ಎಮ್ ಸಿ ಭಾಳ ಫರಕ್ ಇರಂಗಿಲ್ಲ. ಏನು ಫರಕ್ ಇಲ್ಲ ಅಲ್ಲ. ಅದಕ್ಕೆ ರೈತನ ಕಲ್ಯಾಣ ಎಲ್ಲಿ ಆಗುತ್ತೆ ಅಂದ್ರೆ, ಅವ್ರಿಗೆ ರಕ್ಷಣೆ ಬೇಕಲ್ಲ. ನೀವೆಲ್ಲರ ತೊಗೊಂಡೋಗಿ ಯಾವ್ದಾರ ಕಂಪ್ನಿ ಯಾವ ಕಂಪ್ಲೇಂಟ್ ಬಂದವ್ರೀಗ ನಮ್ಮ ದುಡ್ಡು ಮುಳುಗಿಸ್ತಾರೆ, ನಾವು ಮಾರಿದ್ದ ಎಲ್ಲಿ ಕಂಪ್ಲೇಂಟ್ ಇದಾವ? ಅವ್ರು ಮಾತಾಡಲಿ ಅವಕಾಶ ಇಲ್ಲ. ಬಿಜೆಪಿ ತಂದ ಕಾನೂನು ಅತಿ ರೈತರು ಹಿತಕ್ಕಾಗಿ ಮಾಡ್ರಿ. ಏನ್ ಮಾತಾಡ್ತೀರಿ? ನಿಮ್ಗೇನ್ ಗೊತ್ತದ? ನಿಮ್ಗೇನ್ ದೊಡ್ಡ ಗೊತ್ತ ಕೊಡ್ರಿ? ನಾವು ರೈತರಿ ಕೂಡ ರೈತರು ಕೂಡ ನಾವು ರೈತ ಕಾನೂನು ಸಚಿವರು ಮಾತಾಡ್ತಾರೆ. ಕೂತ್ಕೊಳ್ಳಿ, ಕಾನೂನು ಸಚಿವರು ಮಾತಾಡ್ತಾರೆ, ಮಾತಾಡ್ತಿದ್ದಾರೆ ಸಿದ್ದು ಸೌದಿ ಅವರೇ. ನೀವು ಸಮರ್ಥರ ಮಂತ್ರಿ ಮಾಡಿ ತಿಳ್ಕೊಂಡು ಮಾತಾಡ್ರಿ. ಹೊರಗಡೆಗೆ ಅನ್ಯಾಯ ಆಗಿಲ್ಲ ಅಂದ್ರಲ್ಲ, ಭತ್ತ ಖರೀದಿ ಮಾಡಿ ಹೊರಗಡೆಗೆ ರೈತರಿಗೆ ಅನ್ಯಾಯ ಆಗಿದೆ. ಒಂದ್ ನಿಮಿಷ ಇರಿ ಸರ್.